ನಾನು ಯಾವಾಗಲೂ ಹೇಳೋದು ಒಂದೇನೆ, ಇವಾಗ ನೋಡಿ ಇವತ್ತಿನ ಸ್ಥಿತಿ ಸರ್ಕಾರದ ಒಂದು 15ನೇ ತಾರೀಕುವರೆಗೂ ನೋಡ್ರಿ ಇದೆ. ಬರ್ತ್ಡೇ ಅಂದಾಗ ನಮ್ಮದಲ್ಲ, ಅದು ನಮ್ಮ ಬರ್ತ್ಡೇ ನಮ್ಮದಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತು. ಸೊ ಅವ್ರು ಏನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದು ಆ ರೂಲ್ಸ್ನ ನಾವು ಕಂಟ್ರೋಲ್ ಮಾಡೋದು. ಸೊ ಅದರಿಂದ ನನ್ನ ರಿಕ್ವೆಸ್ಟ್ ಏನಂದರೆ, ಇಷ್ಟೇ ಆಗಿದೆ ಇದೊಂದು ವರ್ಷನೂ, ಸ್ವಲ್ಪ ಅವ್ರು ಎಲ್ಲಿರ್ತಾರೋ ಅಲ್ಲಿಂದನೋ ಪ್ರೀತಿಯಿಂದ ವಿಶ್ ಮಾಡಿದ್ರೆ ಒಳ್ಳೇದು, ಯಾಕಂದರೆ ಎಲ್ಲರ ದೃಷ್ಟಿಯಿಂದ ಎಲ್ಲ ಚೆನ್ನಾಗಿದೆ, ಹೆಂಗೋ ನೆಮ್ಮದಿಯಾಗಿದೆ, ಮತ್ತೆ ಇದು ಯಾವ್ದು ಬೇರೆ ಬರ್ತಾ ಇರುತ್ತೆ ಅಂದಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು ಅಂತ ಅಷ್ಟೇ ನನ್ನ ರಿಕ್ವೆಸ್ಟು. ಸೊ ನಾನು 2 ವರ್ಷದ ಮುಂಚೆನೇ ಮಾತಾಡಿದ್ದೆ, ನಾನು ಹೇಳಲ್ಲ ಯಾವತ್ತು ಬೇಡ ಬೇಕು ಅಂತ ಹೇಳಲ್ಲ ಅಂತ, ಬಟ್ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಬೇಡ ನೀವು ಪ್ರೀತಿಯಿಂದ ಎಲ್ಲಿರ್ತೀರೋ ಅಲ್ಲಿಂದ ವಿಶ್ ಮಾಡಬೇಕು. ಹೆಂಗೆ ಸಿಗ್ತೀರಿ ನೀವೇ, ಈಗ ನೀವೇ ಹೇಳಿ, ಅದು ಸರಿನಾ ತಪ್ಪ ನೀವೇ ಹೇಳಿ, ಆಸೆ ನನಗೂ ಇದೆ. ಡೌಟೆ, ಯಾಕಂದ್ರೆ ನಾ ನಿಜ ಹೇಳ್ಬೇಕಂದ್ರೆ ಇವತ್ತು ನಾವು ಒಂದು ಟೀಸರ್ ಬಿಟ್ಟಿದ್ದೀವಿ, ನೆಕ್ಸ್ಟು ಒಂದು ಫುಲ್ ಟ್ರೈಲರ್ ಕೊಡಬೇಕು ಅಂತ ಆಸೆ ಇದೆ. ಈಗ ನನ್ನ ಬರ್ತ್ಡೇಗೆ ಬಿಟ್ಟರೆ ಏಪ್ರಿಲ್ 14 ರಿಲೀಸ್ ಇರೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ. ಈಗ ಸುಮ್ಮನೆ ಮಧ್ಯೆ ಏನೋ ಹಾಕ್ಬೇಕು ಕೊಡೋದಕ್ಕಿಂತ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಳ್ಳೇದೇನಾದ್ರು.